ಹಾಯ್ ಹಲೋ ನಮಸ್ಕಾರ ಇಂಗ್ಲೀಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ವೆಲ್ಕಮ್ ಟು ಇಂಗ್ಲೀಷ್ ವಿತ್ ಶ್ರದ್ಧಾ ಕನ್ನಡ ನನ್ನ ಹೆಸರು ಶ್ರದ್ಧಾ ಇವತ್ತಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಬಳಸುವಂಥ ಐವತ್ತು ಪದಗಳು ಯಾವುದು ಅದರ ಅರ್ಥ ಏನು ಅಂದರೆ ಅದನ್ನು ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಇಂಗ್ಲೀಷ್ನಲ್ಲಿ ಅತಿ ಹೆಚ್ಚು ಬಳಸುವಂಥ ಐವತ್ತು ಪದಗಳು ವರ್ಡ್ಸ್ಗಳು ಯಾವುದು ಅಂತ ನಾವಿವತ್ತು ತಿಳ್ಕೊಳ್ಳೋಣ ನಿಮಗೆ ಈ ರೀತಿಯ ವಿಡಿಯೋ ಇನ್ನೂ ಹೆಚ್ಚು ಹೆಚ್ಚು ನೋಡಬೇಕು ಅಂದರೆ ನೀವೇನು ಮಾಡಿ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಇಂಗ್ಲೀಷ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲರ ಜೊತೆನೂ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ಲೈಕನ್ ಇರುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡದೇನೆ ನೋಡ್ಬೋದು ಬನ್ನಿ ಇವಾಗ ನೋಡೋಣ ಯಾವ್ದಾವುದು ಐವತ್ತು ಪದಗಳು ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ ಮೊದಲನೆಯ ಪದ ದ ಅಥವಾ ದಿ ಸರಿ ದ ಅಂತ ಯೂಸ್ ಮಾಡ್ತೀವಿ ಇನ್ನು ಕೆಲವೊಂದ್ಸರಿ ದಿ ಅಂತ ಯೂಸ್ ಮಾಡ್ತೀವಿ ನಮಗೆ ನಿಶ್ಚಿತವಾಗಿ ನಮಗೆ ದೃಢವಾಗಿ ಇದೇ ವ್ಯಕ್ತಿ ಅಥವಾ ಇದೇ ವಸ್ತು ಅಂತ ಗೊತ್ತಿದ್ರೆ ನಾವು ದ ಅಥವಾ ದಿ ಅನ್ನ ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ನಾವು ಆಲ್ರೆಡಿ ಯಾವ ವಸ್ತುವಿನ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳಿದೀವಿ ಹಾಗಿದ್ರೆ ಮುಂದಿನ ವಾಕ್ಯದಲ್ಲಿ ನಾವು ಹೇಳಬೇಕು ಅಂದ್ರೆ ಆ ವಸ್ತುವಿನ ಜೊತೆ ದವನ್ನ ಸೇರಿಸ್ಕೊಂಡು ವಾಕ್ಯವನ್ನ ಮಾಡ್ತೀವಿ ಇಲ್ಲಿ ನೋಡಿ ದ ಸನ್ ಈಸ್ ಶೈನಿಂಗ್ ಬ್ರೈಟ್ ದ ಸನ್ ಈಸ್ ಶೈನಿಂಗ್ ಬ್ರೈಟ್ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುತ್ತಿದ್ದಾನೆ ಅಂದ್ರೆ ಸೂರ್ಯ ಚೆನ್ನಾಗಿ ಬಿಸಿಲನ್ನು ಕೊಡ್ತಾ ಇದ್ದಾನೆ ದ ಸನ್ ಸನ್ ಸೂರ್ಯ ಅಂದ್ರೆ ಇಡೀ ವಿಶ್ವಕ್ಕೆ ಒಬ್ಬನೇ ಸೂರ್ಯ ಹಾಗಾಗಿ ನಾವು ಏನು ಯೂಸ್ ಮಾಡ್ತೀವಿ ದ ಸನ್ ಅಂತ ನಾವು ಹೇಳ್ತೀವಿ ದ ಸನ್ ಹಾಗಾಗಿ ದ ನಿಶ್ಚಿತವಾಗಿ ದೃಢವಾಗಿ ಗೊತ್ತಿರುವಾಗ ನಾವು ದವನ್ನ ಯೂಸ್ ಮಾಡಬೇಕು ಬಿ ಬಿ ಅಂದ್ರೆ ಇರಲಿ ಅಥವಾ ಆಗು ಅರ್ಥದಲ್ಲಿ ಯೂಸ್ ಮಾಡ್ತೀವಿ ಬಿ 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 ಲೆಟ್ ಲೆಟ್ ಇಟ್ ಇಟ್ ದೇರ್ ದೇರ್ ಅದು ಅಲ್ಲಿ ಇರಲಿ ದೇರ್ ಅಲ್ಲಿ ಇರಲಿ ಇರಲಿ ಬೀ ದೇರ್ ಅಲ್ಲಿ ಇರಲಿ ಲೆಟ್ ಇಟ್ ಬಿ ದೇರ್ ಅದರಲ್ಲಿ ಇರಲಿ ಐ ವಿಲ್ ಬಿ ಯೋರ್ ಫ್ರೆಂಡ್ ಐ ವಿಲ್ ಬಿ ಯೋರ್ ಫ್ರೆಂಡ್ ನಾನು ನಿನ್ನ ಫ್ರೆಂಡ್ ಆಗ್ತೇನೆ ಐ ವಿಲ್ ಬಿ ಯೋರ್ ಫ್ರೆಂಡ್ ವಿಲ್ ಬಿ ಯುವರ್ ಫ್ರೆಂಡ್ ವಿಲ್ ಬಿ ನಾನು ನಿನ್ನ ಫ್ರೆಂಡ್ ಆಗ್ತೇನೆ ಅವಳಿಗೆ ಅವರಿಗೆ ನನಗೆ ಈ ಅರ್ಥದಲ್ಲಿ ನಾವು ಟೂ ಅನ್ನು ಯೂಸ್ ಮಾಡ್ತೀವಿ ಶಿ ಗೇವ್ ಇಟ್ ಟು ಮೀ ಶಿ ಗೇವ್ ಇಟ್ ಟು ಮೀ ಶಿ ಗೇವ್ ಇಟ್ ಅವಳು ಕೊಟ್ಲು ಯಾರಿಗೆ ಕೊಟ್ಲು ಟು ಮೀ ಟು ಮೀ ಅಂದ್ರೆ ನನಗೆ ನನಗೆ ಶಿ ಗೇವ್ ಇಟ್ ಟು ಮೀ ಅವಳು ನನಗೆ ಕೊಟ್ಲು ಅದನ್ನ ನನಗೆ ಟು ಮೀ ಆಫ್ ಆಫ್ ಯ ಅಥವಾ ನ ಇಲ್ಲ ಇಂದ ಅನ್ನೋ ಅರ್ಥದಿಂದ ನಾವು ಯೂಸ್ ಮಾಡ್ತೀವಿ ನೋಡಿ ಹುಡುಗಿಯ ಅಥವಾ ಪ್ರಾಣಿಯ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಇಲ್ಲಾಂದ್ರೆ ಹುಡುಗನ ಅವನ ಈ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ದ ಸ್ಟೋರಿ ಆಫ್ ಅ ಗರ್ಲ್ ದ ಸ್ಟೋರಿ ಆಫ್ ಅ ಗರ್ಲ್ ದ ಸ್ಟೋರಿ ಕಥೆ ಯಾರ ಕಥೆ ಆಫ್ ಅ ಗರ್ಲ್ ಒಬ್ಳು ಹುಡುಗಿಯ ಕಥೆ ಹುಡುಗಿಯ ಕಥೆ ಅದೇ ಆಗಿದ್ರೆ ಸ್ಟೋರಿ ಆಫ್ ಅ ಬಾಯ್ ಅಂತಿದ್ರೆ ಹುಡುಗನ ಕಥೆ ಆಫ್ ಅ ಬಾಯ್ ಹುಡುಗನ ಹುಡುಗಿಯ ಅಥವಾ ಪ್ರಾಣಿಯ ಈಗ ಒಂದು ಕಾಗೆಯ ಕಥೆ ಅಂತಿದ್ರೆ ಕಾಗೆಯ ಕಥೆ ಸ್ಟೋರಿ ಆಫ್ ಅ ಕ್ರೋ ಕಾಗೆಯ ಕಥೆ ಹಾಗೆ ನಾವು ಯೂಸ್ ಮಾಡ್ತೀವಿ ಇದನ್ನ ಇನ್ನೊಂದು ನೋಡಿ ದ ಟೇಬಲ್ ಈಸ್ ಮೇಡ್ ಆಫ್ ವುಡ್ ದ ಟೇಬಲ್ ಟೇಬಲ್ ಯಾವ್ದರಿಂದ ಮಾಡಿದ್ದಾರೆ ಈಸ್ ಮೇಡ್ ಆಫ್ ವುಡ್ ಆಫ್ ವುಡ್ ಮರದಿಂದ ಇಂದ ಆಫ್ ವುಡ್ ಮರದಿಂದ ಮಾಡಿದ್ದಾರೆ ಟೇಬಲ್ ಅನ್ನ ಅಂದ್ರೆ ಮತ್ತು ಹಿಂಡ್ ಐ ಪೇಂಟೆಡ್ ದ ಹೌಸ್ ಹಿ ಅಂಡ್ ಐ ಪೇಂಟೆಡ್ ದ ಹೌಸ್ ಹಿ ಅವನು ಆ್ಯಂಡ್ ಮತ್ತು ನಾನು ಹಿ ಅಂಡ್ ಐ ಅವನು ಮತ್ತು ನಾನು ಏನ್ ಮಾಡಿದ್ವಿ ಪೇಂಟೆಡ್ ದ ಹೌಸ್ ಹೌಸ್ ಮನೆಯನ್ನು ಪೇಂಟ್ ಮಾಡಿದ್ವಿ ಅವನು ಮತ್ತು ನಾನು ಮತ್ತು ಆ್ಯಂಡ್ ಅ ಅ ಅಂದರೆ ಒಂದು ಅಥವಾ ಒಬ್ಬ ಇಲ್ಲ ಒಬ್ಬಳು ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಪ್ರಿಯಾ ಗೇವ್ ಮಿ ಅ ಬುಕ್ ಪ್ರಿಯಾ ಗೇವ್ ಮಿ ಪ್ರಿಯಾ ಗೇವ್ ಮಿ ಪ್ರಿಯಾ ನನಗೆ ಕೊಟ್ಲು ಏನು ಕೊಟ್ಲು ಅ ಬುಕ್ ಅ ಬುಕ್ ಒಂದು ಪುಸ್ತಕವನ್ನ ಒಂದು ಪುಸ್ತಕ ಅ ಬುಕ್ ಒಂದು ಪುಸ್ತಕವನ್ನ ನನಗೆ ಪ್ರಿಯಾ ಕೊಟ್ಲು ಅರುಣ್ ಈಸ್ ಅ ಸ್ಟೂಡೆಂಟ್ ಅರುಣ್ ಈಸ್ ಅ ಸ್ಟೂಡೆಂಟ್ ಅಂದ್ರೆ ಅರುಣ್ ಒಬ್ಬ ವಿದ್ಯಾರ್ಥಿ ಅ ಸ್ಟೂಡೆಂಟ್ ಒಬ್ಬ ಹುಡುಗ ಒಬ್ಬ ಅಂತ ನಾವು ಹೇಳ್ತೀವಿ ಅದೇ ಪ್ರಿಯಾ ಈಸ್ ಅ ಟೀಚರ್ ಪ್ರಿಯಾ ಈಸ್ ಅ ಟೀಚರ್ ಅ ಟೀಚರ್ ಒಬ್ಬಳು ಪ್ರಿಯ ಅನ್ನೋದು ಹುಡುಗಿಯ ಹೆಸರಾಗಿರೋದ್ರಿಂದ ನಾವೇನ್ ಮಾಡ್ತೀವಿ ಒಬ್ಬಳು ಅಂತ ಹೇಳ್ತೀವಿ ಅ ಟೀಚರ್ ಒಬ್ಬಳು ಒಬ್ಬಳು ಹಾಗಾಗಿ ಅಂದರೆ ಒಂದು ಒಬ್ಬ ಅಥವಾ ಒಬ್ಬಳು ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಇನ್ ಇನ್ ಅಂದ್ರೆ ಒಳಗೆ ಅಥವಾ ಲೀ ಒಳಗೆ ನೋಡೋಣ ಕಮ್ ಇನ್ ಕಮ್ ಇನ್ ಅಂದ್ರೆ ಒಳಗೆ ಬಾ ಒಳಗೆ ಬಾ ಒಳಗೆ ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಕಮ್ ಇನ್ ಇನ್ನೊಂದು ನೋಡಿ ಐ ಲಿವ್ ಇನ್ ಇಂಡಿಯಾ ಐ ಲಿವ್ ಇನ್ ಇಂಡಿಯಾ ಅಂದ್ರೆ ನಾನು ಇಂಡಿಯಾದಲ್ಲಿ ವಾಸವಾಗಿದ್ದೇನೆ ಇಂಡಿಯಾದಲ್ಲಿ ಲೀ ಇಂಡಿಯಾದಲ್ಲಿ ಅಮೆರಿಕದಲ್ಲಿ ಅಥವಾ ಜಪಾನ್ನಲ್ಲಿ ಚೀನಾದಲ್ಲಿ ಇಲ್ಲಿ ಅಂತ ನಾನು ಹೇಳ್ತೀನಿ ಐ ಲಿವ್ ಇನ್ ಇಂಡಿಯಾ ನಾನು ಇಂಡಿಯಾದಲ್ಲಿ ವಾಸವಾಗಿದ್ದೇನೆ ಇಲ್ಲಿ ಒಳಗೆ ಕಮ್ ಇನ್ ಒಳಗೆ ಈ ಅರ್ಥದಲ್ಲಿ ನಾವು ಇನ್ನ ಉಪಯೋಗಿಸ್ತೇವೆ ದ್ಯಾಟ್ ಅಂದ್ರೆ ಆ ಅಥವಾ ಅದು ಅಥವಾ ಅಷ್ಟು ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಹೌಸ್ ಹೌಸ್ ಈಸ್ ಮೈನ್ ಆ ಮನೆ ಹೌಸ್ ಆ ಮನೆ ಅದು ಯಾರ್ದು ಈಸ್ ಮೈನ್ ನನ್ನದು ಆ ಮನೆ ನಂದು ಆ ಮನೆ ನಂದು ಹೌಸ್ ದೌಸ್ ಈಸ್ ಮೈ ಹೌಸ್ ದ್ಯಾಟ್ ಈಸ್ ಅದು ದ್ಯಾಟ್ ಈಸ್ ಅದು

ದ್ಯಾಟ್ ಮಚ್ ಮನಿ ಅಷ್ಟು ಹಣ ನನ್ನ ಹತ್ರ ಇಲ್ಲ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ ಹ್ಯಾವ್ ಹ್ಯಾವ್ ಅಂದ್ರೆ ಇದೆ ಇದೆ ಐ ಹ್ಯಾವ್ ಅ ಕಾರ್ ಅಂದ್ರೆ ನನ್ನ ಹತ್ರ ಕಾರ್ ಇದೆ ಇದೆ ಐ ಐ ಅಂದ್ರೆ ಐ ಟೀಚರ್ ಐ ನಾನು ಟೀಚರ್ ಐ ನಾನು ಇಟ್ ಇಟ್ ಇದು ಅಥವಾ ಅದು ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಇಟ್ ಡೂ ಇಟ್ ಇಟ್ ಇದು ಮಾಡು ಇಟ್ ಇದು ಮಾಡು ನೀನು ಇಟ್ ಟು ಮೀ ಗಿವ್ ಇಟ್ ಇಟ್ ಅದು ನನಗೆ ಕೊಡು ಅದು ಅಥವಾ ಅದನ್ನ ನನಗೆ ಕೊಡು ಅದು ಗಿವ್ ಇಟ್ ಟು ಮೀ ಅದು ಹಾಗಾಗಿ ಇಟ್ ಅಂದ್ರೆ ಇದು ಅಥವಾ ಅದು ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಗಾಗಿ ಅಥವಾ ಗೋಸ್ಕರ ನನಗಾಗಿ ನನಗೋಸ್ಕರ ಅವನಿಗಾಗಿ ಅವನಿಗೋಸ್ಕರ ಅವಳಿಗಾಗಿ ಅವಳಿಗೋಸ್ಕರ ಅವರಿಗಾಗಿ ಅವರಿಗೋಸ್ಕರ ಹೀಗೆ ನಾವು ಯೂಸ್ ಮಾಡ್ತೀವಿ ಫಾರ್ ಶಿ ಕೇಮ್ ಹಿಯರ್ ಫಾರ್ ಮೀ ಶಿ ಕೇಮ್ ಹಿಯರ್ ಅವಳು ಇಲ್ಲಿಗೆ ಬಂದ್ಲು ಫಾರ್ ಮೀ ಫಾರ್ ಮೀ ನನಗೋಸ್ಕರ ಅಥವಾ ನನಗಾಗಿ ಅವಳು ಬಂದ್ಲು ಇಲ್ಲಿಗೆ ಫಾರ್ ಮೀ ನನಗೋಸ್ಕರ ನನಗಾಗಿ ಅಂದ್ರೆ ಇಲ್ಲ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಇಲ್ಲ ಐ ಆಮ್ ನಾಟ್ ಗೋಯಿಂಗ್ ಐ ಆಮ್ ನಾಟ್ ಗೋಯಿಂಗ್ ನಾನು ಹೋಗ್ತಾ ಇಲ್ಲ ನಾಟ್ ಗೋಯಿಂಗ್ ನಾನು ಹೋಗ್ತಾ ಇಲ್ಲ ಆನ್ ಆನ್ ಅಂದ್ರೆ ಮೇಲೆ ಮೇಲೆ ಚೇರ್ ಶಿ ಸ್ಯಾಟ್ ಅವಳು ಕುಳಿತುಕೊಂಡ್ಲು ಎಲ್ಲಿ ಕುಳಿತುಕೊಂಡ್ಲು

HE, HE ಅವನು ಅವನು ಹಿ is a ಪೋಲೀಸ್ ಆಫೀಸರ್ HE, ಅವನು ಏನು is a police ಆಫೀಸರ್ ಅವನು ಒಬ್ಬ ಪೊಲೀಸ್ ಅಧಿಕಾರಿ ಹಿ ಇಸ್ a police ಆಫೀಸರ್ ಅವನು AS, ಅಂದ್ರೆ ಹಾಗೆ ಅಥವಾ ಹಾಗೆ ಅನ್ನುವ ಅರ್ಥದಲ್ಲಿ ಹಾಗೆ ಇಲ್ಲಿ ನೋಡಿ ಹಿ is ವರ್ಕಿಂಗ್ ಆಸ್ a ಟೀಚರ್ ಹಿ ಈಸ್ ವರ್ಕಿಂಗ್ ಅವನು ಕೆಲಸ ಮಾಡ್ತಿದ್ದಾನೆ ಆಸ್ ಅ ಟೀಚರ್ ಟೀಚರ್ ಆಗಿ ಅಥವಾ ಟೀಚರಿನ ಹಾಗೆ ಕೆಲಸ ಮಾಡ್ತಾ ಇದ್ದಾನೆ ಆಸ್ ಅ ಟೀಚರ್ ಹಾಗೆ ಅಥವಾ ಆಗಿ ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಯು ಯು ಅಂದ್ರೆ ನೀನು ನೀನು ಯು ಆರ್ ಅ ಗುಡ್ ಪರ್ಸನ್ ಯು ಆರ್ ಅ ಗುಡ್ ಪರ್ಸನ್ ಯು ನೀನು ಆರ್ ಅ ಗುಡ್ ಪರ್ಸನ್ ಒಳ್ಳೆಯ ವ್ಯಕ್ತಿ ನೀನು ಯು ಡೂ ಅಂದ್ರೆ ಮಾಡು ಮಾಡು ಡೂ ಇಟ್ ಫಾಸ್ಟ್ ಫಾಸ್ಟ್ ಇಟ್ ಅಂದ್ರೆ ಬೇಗನೆ ಮಾಡು ಫಾಸ್ಟ್ ಆಗಿ ಮಾಡು ಮಾಡು ಇಟ್ ಫಾಸ್ಟ್ ಮನೆಯಲ್ಲಿ ಆಫೀಸ್ನಲ್ಲಿ ಮಾರ್ಕೆಟ್ನಲ್ಲಿ ಆಯ್ತಾ ಲಿ ಅಂತ ನಾವು ಹೇಳ್ತೀವಿ ಐ ಆಮ್ ಎಟ್ ಆಫೀಸ್ ಐ ಆಮ್ ನಾನು ಎಟ್ ಆಫೀಸ್ ನಾನು ಆಫೀಸ್ ನಲ್ಲಿ ಇದ್ದೇನೆ ಅಥವಾ ಐ ಆಮ್ ಎಟ್ ಹೋಮ್ ನಾನು ಮನೆಯಲ್ಲಿ ಇದ್ದೇನೆ ಐ ಆಮ್ ಎಟ್ ಆಫೀಸ್ ಅಲ್ಲಿ ದಿಸ್ ದಿಸ್ ಅಂದ್ರೆ ಇ ಅಥವಾ ಇದು ಅಥವಾ ಇಷ್ಟು ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಇ ಅಥವಾ ಇದು ಅಥವಾ ಇಷ್ಟು ಅನ್ನುವ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ದಿಸ್ ಬುಕ್ ಈಸ್ ನೈಸ್ ದಿಸ್ ಬುಕ್ ಇ ಬುಕ್ ದಿಸ್ ಬುಕ್ ಅಂದ್ರೆ ಇ ಬುಕ್ ಈಸ್ ನೈಸ್ ಈ ಬುಕ್ ಚೆನ್ನಾಗಿದೆ ಒಳ್ಳೆಯ ಬುಕ್ ಇದು ಈ ಬುಕ್ ದಿಸ್ ಬುಕ್ ಈಸ್ ನೈಸ್ ಈ ಬುಕ್ ಚೆನ್ನಾಗಿದೆ ನೈಸ್ ದಿಸ್ ಬುಕ್ ಈಸ್ 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 ನೈಸ್ 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 ದಿಸ್ ದಿಸ್ ಅ ಅ ಬುಕ್ ಬುಕ್ ಇದು ಒಳ್ಳೆಯ ಬುಕ್ ದಿಸ್ ಈಸ್ ಇದು ದಿಸ್ ಬುಕ್ ಅನ್ನುವಾಗ ನಾವು ಇ ಏನು ಅರ್ಥದಲ್ಲಿ ಯೂಸ್ ಮಾಡಿದ್ವಿ ದಿಸ್ ಈಸ್ ಅಂತ ಆದಾಗ ಇದು ಇದು ಏನು ನೈಸ್ ಬುಕ್ ಒಳ್ಳೆಯ ಬುಕ್ I have this much money. I have this much. Andre ishtu. Nanatra. Ishtu dudide ish to Hanaide. I have this much money. I have Nanatre. This much money. Is to Hanaide ish to money. Dudide. I have this much ish to. But but adre adre. I want to come, but I can't. I want to come. ನನಗೆ ಬರಬೇಕು ಅಂತ ಇದೆ ಆದರೆ ಬಟ್ ಐ ಕಾಂಟ್ ನನಗೆ ಆಗೋದಿಲ್ಲ ಅಸಾಧ್ಯವಾಗೋದಿಲ್ಲ ಐ ವಾಂಟ್ ಟು ಕಮ್ ನನಗೆ ಬರಬೇಕು ಅಂತಿದೆ ಬಟ್ ಆದರೆ ನನಗೆ ಬರೋದಿಕ್ಕೆ ಆಗೋದಿಲ್ಲ ಐ ಕಾಂಟ್ ಬಟ್ ಆದರೆ ಹಿಸ್ ಹಿಸ್ ಅಂದ್ರೆ ಅವನ ಅವನ ಐ ಕಾಂಟ್ ಸಿ ಹಿಸ್ ಫೇಸ್ ಐ ಕಾಂಟ್ ಸಿ ನನಗೆ ಕಾಣಿಸ್ತಾ ಇಲ್ಲ ಏನ್ ಕಾಣಿಸ್ತಾ ಇಲ್ಲ ಹಿಸ್ ಫೇಸ್ ಅವನ ಮುಖ ಕಾಣಿಸ್ತಾ ಇಲ್ಲ ಹಿಸ್ ಫೇಸ್ ಅವನ ಮುಖ ಹಿಸ್ ಫೇಸ್ ಅವನ ಫೇಸ್ ಕಾಣಿಸ್ತಾ ಇಲ್ಲ ನನಗೆ ಐ ಕ್ಯಾಂಟ್ ಸಿ ಅಂದ್ರೆ ರಿಂದ ಅಥವಾ ನಿಂದ ಇಲ್ಲಿ ನೋಡಿ ಹಿ ಕೇಮ್ ಬೈ ಬಸ್ ಹಿ ಕೇಮ್ ಅವನು ಬಂದ ಹೇಗೆ ಬಂದ ಬೈ ಬಸ್ ಬಸ್ಸಿನಿಂದ ಬಂದ ಅಥವಾ ಕಾರಿನಿಂದ ಬಂದ ಹಾಗೆ ರಿಂದ ನಿಂದ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಹಿ ಕೇಮ್ ಬೈ ಬಸ್ ಬೈ ಬಸ್ ಫ್ರಮ್ ಫ್ರಮ್ ಅಂದ್ರೆ ದಿಂದ ಅಥವಾ ನಿಂದ ಯೂಸ್ ಮಾಡ್ತೀವಿ ನಾವು ಫೆಲ್ ಶಿಫೆಲ್ ಫೆಲ್ ಅವಳು ಬಿದ್ಲು ಎಲ್ಲಿಂದ ಬಿದ್ಲು ಫ್ರಮ್ ದ ಟ್ರೀ ಫೆಲ್ ಫ್ರಮ್ ದ ಟ್ರೀ ಶಿ ಫೆಲ್ ಅವಳು ಬಿದ್ಲು ಎಲ್ಲಿಂದ ಬಿದ್ಲು ಫ್ರಮ್ ದ ಟ್ರೀ ಫ್ರಮ್ ದ ಟ್ರೀ ಮರದಿಂದ

ಅಂದ್ರೆ ಅವರು ಅವರು ದೇ ಆರ್ ಕಾಲೇಜ್ ಸ್ಟೂಡೆಂಟ್ಸ್ ದೇ ಆರ್ ಕಾಲೇಜ್ ಸ್ಟೂಡೆಂಟ್ಸ್ ದೇ ಆರ್ ಅಂದ್ರೆ ಅವರು ಕಾಲೇಜ್ ಸ್ಟೂಡೆಂಟ್ಸ್ ಅಂದ್ರೆ ಅವರು ಕಾಲೇಜಿನ ವಿದ್ಯಾರ್ಥಿಗಳು ಅವರು ದೇ ವಿ ಅಂದ್ರೆ ನಾವು ನಾವು ವಿ ಲಿವ್ ಇನ್ ಬೆಂಗಳೂರು ವಿ ಲಿವ್ ಇನ್ ಬೆಂಗಳೂರು ವಿ ಅಂದ್ರೆ ನಾವು ಬೆಂಗಳೂರು ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ ನಾವು ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ ನಾವು ವಿ ಸೇ ಅಂದರೆ ಹೇಳು ಹೇಳು ಪ್ಲೀಸ್ ಸೇ ಸಮಥಿಂಗ್ ಪ್ಲೀಸ್ ಸೇ ಸಮಥಿಂಗ್ ಅಂದರೆ ದಯಮಾಡಿ ಏನಾದರೂ ಹೇಳು ಸೇ ಸಮಥಿಂಗ್ ಹೇಳು ಸೇ ಸಮಥಿಂಗ್ ಅಂದರೆ ಏನಾದರೂ ಹೇಳು ಸೇ ಹೇಳು ಹರ್ ಹರ್ ಅಂದ್ರೆ ಅವಳ ಅಥವಾ ಅವಳಿಗೆ ಅಥವಾ ಅವಳನ್ನು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಐ ಲೈಕ್ ಹರ್ ಬ್ಯಾಗ್ ಐ ಲೈಕ್ ಹರ್ ಬ್ಯಾಗ್ ಐ ಲೈಕ್ ನನಗೆ ಇಷ್ಟ ಏನಿಷ್ಟ ಹರ್ ಬ್ಯಾಗ್ ಹರ್ ಬ್ಯಾಗ್ ಅವಳ ಬ್ಯಾಗ್ ನನಗೆ ಇಷ್ಟ ಆಯ್ತು ಅವಳ ಬ್ಯಾಗ್ ನನಗೆ ಇಷ್ಟ ಹರ್ ಬ್ಯಾಗ್

ನನಗೆ ಅವಳನ್ನು ನೋಡೋದಿಕ್ಕೆ ಇಷ್ಟ ಇಲ್ಲ ಅವಳನ್ನು ಐ ಡೋಂಟ್ ಲೈಕ್ ನನಗೆ ಇಷ್ಟ ಇಲ್ಲ ಏನಿಷ್ಟ ಇಲ್ಲ ಟು ಸಿ ಹರ್ ಟು ಸಿ ಹರ್ ಅವಳನ್ನು ನೋಡೋದಿಕ್ಕೆ ನನಗೆ ಇಷ್ಟ ಇಲ್ಲ ಹಾಗಾಗಿ ಹರ್ ಅನ್ನೋದು ಅವಳ ಅಥವಾ ಅವಳಿಗೆ ಅಥವಾ ಅವಳನ್ನು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದರೆ ಅವಳು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಅವಳು ಶಿ ಈಸ್ ಬ್ಯೂಟಿಫುಲ್ ಶಿ ಈಸ್ ಬ್ಯೂಟಿಫುಲ್ ಅವಳು ಸುಂದರವಾಗಿದ್ದಾಳೆ ಅವಳು ಶಿ ಈಸ್ ಬ್ಯೂಟಿಫುಲ್ ಸುಂದರವಾಗಿದ್ದಾಳೆ ಶಿ ಅಂದ್ರೆ ಅವಳು ಆರ್ ಆರ್ ಅಥವಾ ಅಥವಾ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಯು ಲೈಕ್ ದಿಸ್ ಆರ್ ಯು ಲೈಕ್ ದಿಸ್ ಆರ್ ದ್ಯಾಟ್ ನಿನಗೆ ಇದು ಇಷ್ಟ ಆಯ್ತಾ ಅಥವಾ ಅದಿಷ್ಟ ಆಯ್ತಾ ಇದು ಅಥವಾ

ಶಿಹಾಸ್ ಅವಳ ಹತ್ರ ಇದೆ ಏನಿದೆ ಆನ್ ಅಂಬ್ರೆಲ್ಲಾ ಒಂದು ಅಂಬ್ರೆಲ್ಲಾ ಇದೆ ಒಂದು ಛತ್ರಿ ಇದೆ ಒಂದು ಕೊಡೆ ಇದೆ ಆನ್ ಅಂಬ್ರೆಲ್ಲಾ ಒಂದು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ತಾಳೆ ತಾರೆ ಬರ್ತಾನೆ ಬರ್ತಾಳೆ ಬರ್ತಾರೆ ಅಥವಾ ಹೋಗ್ತಾನೆ ಹೋಗ್ತಾಳೆ ಹೋಗ್ತಾರೆ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಶಿ ವಿಲ್ ಕಮ್ ಶಿ ವಿಲ್ ಕಮ್ ಅಂದ್ರೆ ಅವಳು ಬರ್ತಾಳೆ ಬರ್ತಾಳೆ ತಾಳೆ ಅದೇ ಹುಡುಗ ಹುಡುಗನ ನಾವು ಹೇಳೋದಾದ್ರೆ ಇಲ್ಲಿ ಹಿ ಅಂತ ನಾವು ಯೂಸ್ ಮಾಡಿದ್ರೆ ಹಿ ವಿಲ್ ಕಮ್ ಅಂತ ಹೇಳಿದ್ರೆ ಅವನು ಬರ್ತಾನೆ ತಾನೆ ಅಂತ ನಾವು ಯೂಸ್ ಮಾಡ್ತೀವಿ ಅದೇ ತುಂಬಾ ಜನ ಆಗಿದ್ರೆ ಬರ್ತಾರೆ ಅಂತ ನಾವು ಯೂಸ್ ಮಾಡ್ತೀವಿ ಹಾಗಾಗಿ ವಿಲ್ ಅಂದ್ರೆ ತಾನೆ ಬರ್ತಾನೆ ಬರ್ತಾಳೆ ಬರ್ತಾರೆ ಅನ್ನೋ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೇವೆ ಮೈ ಮೈ ಅಂದ್ರೆ ನನ್ನ ನನ್ನ ದಿಸ್ ಈಸ್ ಮೈ ಬುಕ್ ದಿಸ್ ಈಸ್ ಮೈ ಬುಕ್ ದಿಸ್ ಈಸ್ ಇದು ಮೈ ಬುಕ್ ನನ್ನ ಬುಕ್ ಮೈ ಒನ್ ಒನ್ ಅಂದ್ರೆ ಒಂದು ಅಥವಾ ಒಬ್ಬ ಅನ್ನುವ ಅರ್ಥದಲ್ಲಿ ನಾವು ಹೇಳ್ತೀವಿ ಒಂದು ಒಬ್ಬ ಚೂಸ್ ಒನ್ ಚೂಸ್ ಒಂದನ್ನ ಆಯ್ಕೆ ಮಾಡ್ಕೋ ಚೂಸ್ ಅಂದ್ರೆ ಆಯ್ಕೆ ಮಾಡ್ಕೊಳ್ಳೋದು ಚೂಸ್ ಒನ್ ಒಂದು ಆಯ್ಕೆ ಮಾಡ್ಕೋ ಒಂದನ್ನ ಆಯ್ಕೆ ಮಾಡ್ಕೋ ಚೂಸ್ ಆಫ್ ಮೈ ಫ್ರೆಂಡ್ಸ್ ಈಸ್ ಹಿಯರ್ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಹಿಯ ಅಂದ್ರೆ ಒನ್ ಆಫ್ ಮೈ ಫ್ರೆಂಡ್ಸ್ ಅಂದ್ರೆ ನನ್ನ ಸ್ನೇಹಿತರಲ್ಲಿ ಒಬ್ಬ ಒನ್ ಆಫ್ ಮೈ ಫ್ರೆಂಡ್ಸ್ ಒಬ್ಬ ಒಬ್ಬ ಇಲ್ಲಿ ಇದಾನೆ ಇಸ್ ಹಿಯ ಅಥವಾ ಅವನು ಇಲ್ಲಿಗೆ ಬಂದಿದ್ದಾನೆ ಅರ್ಥದಲ್ಲಿ ನಾವು ಹೇಳ್ತೀವಿ ಒನ್ ಆಫ್ ಮೈ ಫ್ರೆಂಡ್ಸ್ ನನ್ನ ಸ್ನೇಹಿತರಲ್ಲಿ ಒಬ್ಬ ಒಬ್ಬ ಇಲ್ಲಿಗೆ ಬಂದಿದ್ದಾನೆ ಆಲ್ ಆಲ್ ಅಂದ್ರೆ ಎಲ್ಲ ಎಲ್ಲ ಐ ಲೈಕ್ ದೆಮ್ ಆಲ್ ಐ ಲೈಕ್ ದೆಮ್ ಆಲ್ ನನಗೆ ಎಲ್ಲವೂ ಇಷ್ಟ ಆಯ್ತು ಎಲ್ಲ ಆಲ್ ವುಡ್ ವುಡ್ ಅಂದ್ರೆ ಆಸೆ ಇದೆ ಆಸೆ ಇದೆ ಅಥವಾ ತಿದ್ದೆ ತಿದ್ದ ತಿದ್ದಳು ಅಂದ್ರೆ ಮಾಡ್ತಿದ್ದೆ ಬರ್ತಿದ್ದೆ ಮಾಡ್ತಿದ್ದ ಬರ್ತಿದ್ದ ಬರ್ತಿದ್ಲು ಮಾಡ್ತಿದ್ಲು ಈ ಅರ್ಥದಲ್ಲಿ ನಾವು ವುಡ್ ಅನ್ನ ಉಪಯೋಗಿಸ್ಕೊಳ್ತೀವಿ ಐ ವುಡ್ ಲೈಕ್ ಟು ಗೋ ಐ ವುಡ್ ಲೈಕ್ ಟು ಗೋ ಅಂದ್ರೆ ನನಗೆ ಹೋಗಬೇಕು ಅಂತ ಆಸೆ ಇದೆ ಐ ವುಡ್ ಲೈಕ್ ಟು ಗೋ ನನಗೆ ಹೋಗಬೇಕು ಅಂತ ಆಸೆ ಇದೆ ಐ ವುಡ್ ಬೈ ಅ ಕಾರ್

ನಾನು ಕಣ್ಣ ತಗೊಳ್ತಿದ್ದೆ ಅಂತ ನಾನು ಹೇಳ್ತೀನಿ ಹಾಗಾಗಿ ತಿದ್ದೆ ತಿದ್ದ ತಿದ್ದಳು ಈ ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಅಂದ್ರೆ ಅಲ್ಲಿ ಅಲ್ಲಿ ದೇರ್ ಈಸ್ ಒನ್ ದೇರ್ ಈಸ್ ಒನ್ ಅಲ್ಲಿ ಯಾರೂ ಇಲ್ಲ ದೇರ್ ದೇರ್ ಈಸ್ ಒನ್ ಅಲ್ಲಿ ಯಾರೂ ಇಲ್ಲ ದೇರ್ ದೇರ್ ಅಂದ್ರೆ ಅವರ

ಆರ್ ಯು ಡೂಯಿಂಗ್ ವಾಟ್ ಅಂದ್ರೆ ಏನ್ ಮಾಡ್ತಾ ಏನ್ ಮಾಡ್ತಾ ವಾಟ್ ಏನು ಸೋ ಅಂದ್ರೆ ತುಂಬಾ ಅಥವಾ ಹಾಗೆ ಹಾಗಾಗಿ ಅರ್ಥದಲ್ಲಿ ಯೂಸ್ ಮಾಡ್ತೀವಿ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಹ್ಯಾಪಿ ಅಂದ್ರೆ ನಾನು ತುಂಬಾ ಖುಷಿಯಾಗಿದ್ದೇನೆ ತುಂಬಾ ಸೋ ಅಂದ್ರೆ ತುಂಬಾ ಖುಷಿಯಾಗಿದ್ದೇನೆ ಐ ಆಮ್ ಸೋ ಹ್ಯಾಪಿ ಫ್ಯೂ ಪೀಪಲ್ ಥಿಂಕ್ ಸೋ ಫ್ಯೂ ಪೀಪಲ್ ಥಿಂಕ್ ಸೋ ಫ್ಯೂ ಪೀಪಲ್ ಕೆಲವು ಜನ ಏನ್ ಮಾಡ್ತಾರೆ ಥಿಂಕ್ ಸೋ ಹಾಗೆ ಯೋಚನೆ ಮಾಡ್ತಾರೆ ಹಾಗೆ ಥಿಂಕ್ ಸೋ ಕೆಲವು ಜನ ಹಾಗೆ ಯೋಚನೆ ಮಾಡ್ತಾರೆ ಹಾಗೆ ಥಿಂಕ್ ಸೋ ಹಿ ವಾಸ್ ಸಿಖ್ ಸೋ ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಹಿ ವಾಸ್ ಸಿಕ್ ಅವನಿಗೆ ಹುಷಾರ್ ಸೊ ಸೋ ಹಾಗಾಗಿ ಹಾಗಾಗಿ ಅವನೇನ್ ಮಾಡ್ದ ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಅವನು ಸ್ಕೂಲಿಗೆ ಹೋಗ್ಲಿಲ್ಲ ಹಿ ವಾಸ್ ಸಿಕ್ ಅವನಿಗೆ ಹುಷಾರ್ ಇರ್ಲಿಲ್ಲ ಸೊ ಹಾಗಾಗಿ ಅವನು ಸ್ಕೂಲಿಗೆ ಹೋಗ್ಲಿಲ್ಲ ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್ ಹಾಗಾಗಿ ಅಪ್ ಅಪ್ ಅಂದ್ರೆ ಮೇಲೆ ಮೇಲೆ ಕಮ್ ಅಪ್ ಕಮ್ ಅಪ್ ಅಂದ್ರೆ ಮೇಲೆ ಬಾ ಮೇಲೆ ಬಾ ಔಟ್ ಔಟ್ ಅಂದ್ರೆ ಹೊರಗೆ ಹೊರಗೆ ಗೋ ಗೋ ಔಟ್ ಔಟ್ ಅಂದ್ರೆ ಹೊರಗೆ ಹೊರಗೆ ಹೋಗು ಇಫ್ ಇಫ್ ಆದ್ರೆ ಅರ್ಥದಲ್ಲಿ ಯೂಸ್ ಮಾಡ್ತೀವಿ ಇಫ್ ಪಾಸಿಬಲ್ ರೈಟ್ ದೆಸ್ ಇಫ್ ಪಾಸಿಬಲ್ ಸಾಧ್ಯವಾದ್ರೆ ಇದನ್ನ ಬರೀ ಆದ್ರೆ ನಿನಗಾದ್ರೆ ಇದನ್ನ ಬರೀ ರೈಟ್ ದಿಸ್ ಇಫ್ ಪಾಸಿಬಲ್ ನಿನಗೆ ಸಾಧ್ಯವಾದರೆ ಆದ್ರೆ ಬರೀ ರೈಟ್ ದಿಸ್ ಅಬೌಟ್ ಅಬೌಟ್ ಅಂದ್ರೆ ಬಗ್ಗೆ ಅಥವಾ ಸುಮಾರು ಇನ್ನೇನು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ಟೆಲ್ ಮೀ ಅಬೌಟ್ ಯುವರ್ ಫ್ಯಾಮಿಲಿ ಟೆಲ್ ಮೀ ಅಬೌಟ್ ಯುವರ್ ಫ್ಯಾಮಿಲಿ ಟೆಲ್ ಮೀ ನನಗೆ ಹೇಳು ಏನ್ ಹೇಳು ಅಬೌಟ್ ಯುವರ್ ಫ್ಯಾಮಿಲಿ ಅಬೌಟ್ ಯೋರ್ ಫ್ಯಾಮಿಲಿ ನಿನ್ನ ಫ್ಯಾಮಿಲಿಯ ಬಗ್ಗೆ ಅಬೌಟ್ ಯೋರ್ ಫ್ಯಾಮಿಲಿ ಬಗ್ಗೆ ನನಗೆ ಹೇಳು ಟೆಲ್ ಮಿ ಎಬೌಟ್ ಇರ್ಬಹುದು ಸಿಕ್ಸ್ಟಿ ಅವನ ವಯಸ್ಸು ಸುಮಾರು ಅರವತ್ತಿರಬಹುದು ಅಬೌಟ್ ಸಿಕ್ಸ್ಟಿ ಅಬೌಟ್ ಸುಮಾರು ಅರವತ್ತರಷ್ಟು ಇರ್ಬಹುದು ಐ ವಾಸ್ ಅಬೌಟ್ ಟು ಗೋ ಐ ವಾಸ್ ಅಬೌಟ್ ಟು ಗೋ ನಾನು ಇನ್ನೇನು ಹೊರಡೋದ್ರಲ್ಲಿ ಇದ್ದೆ ಇನ್ನೇನು ಐ ವಾಸ್ ಎಬೌಟ್ ಟು ಗೋ ಇನ್ನೇನು ಹೊರಡೋದ್ರಲ್ಲಿ ಇದ್ದೆ ಗೋ ಹೂ ಈಸ್ ಯಾರು ಹೂ ಅವಳು ಯಾರು ಯಾರವಳು ಗೆಟ್ ಗೆಟ್ ಅಂದ್ರೆ ಸಿಗು ಅರ್ಥದಲ್ಲಿ ನಾವು ಹೌಸ್ ಅಂದ್ರೆ ನಿನಗೆ ಮನೆ ಹೌಸ್ ಅಂದ್ರೆ ಮನೆ 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 ಹೌಸ್ ಅಂದ್ರೆ ಯಾವ ಅಥವಾ ಯಾವುದು ಅರ್ಥದಲ್ಲಿ ನಾವು ಯೂಸ್ ಮಾಡ್ತೀವಿ ರೀಡಿಂಗ್ ವಿಚ್ ಬುಕ್ ಆರ್ ಯು ರೀಡಿಂಗ್ ವಿಚ್ ಬುಕ್ ಯಾವ ಬುಕ್ ಯಾವ ಬುಕ್ ಆರ್ ಯು ರೀಡಿಂಗ್ ನೀನು ಓದ್ತಾ ಇದೆಯಾ ಯಾವ ಬುಕ್ ಓದ್ತಾ ಇದೆಯಾ ನೀನು ವಿಚ್ ವಿಚ್ ಬುಕ್ ಆರ್ ಯು ರೀಡಿಂಗ್ ಈಸ್ ಯೋರ್ ಫೇವರೇಟ್ ಕಲರ್ ಈಸ್ ಯೋರ್ ಫೇವರೇಟ್ ಕಲರ್ ವಿಚ್ ಈಸ್ ಯಾವುದು ಯಾವುದು ಯೋರ್ ಫೇವರೇಟ್ ಕಲರ್ ನಿನ್ನ ಫೇವರೇಟ್ ಕಲರ್ ಕಲರ್ ಯಾವುದು ನಿನ್ನ ಫೇವರೇಟ್ ವಿಚ್ ಈಸ್ ಯೋರ್ ಫೇವರೇಟ್ ಕಲರ್ ಯಾವುದು ವಿಚ್ ಗೋ ಗೋ ಅಂದ್ರೆ ಹೋಗು ಹೋಗು ಗೋ ದೇರ್ ಗೋ ದೇರ್ ಅಂದ್ರೆ ಅಲ್ಲಿ ಹೋಗು ಅಲ್ಲಿ ಹೋಗು ಗೋ ಹೋಗು ಮೀ me ಅಂದ್ರೆ ನನಗೆ ಅಥವಾ ನನ್ನನ್ನು ಅರ್ಥದಲ್ಲಿ ನಾವು ಉಪಯೋಗಿಸ್ತೀವಿ give ಮೀ ಅ ಪೆನ್ ಪ್ಲೀಸ್ ಗಿವ್ ಮೀ ನನಗೆ ಕೊಡು ಏನು ಕೊಡು ಅ ಪೆನ್ ಪ್ಲೀಸ್ ನನಗೆ ದಯಮಾಡಿ ಒಂದು ಪೆನ್ ಕೊಡು ಗಿವ್ ಮೀ ಗಿವ್ ಮೀ ಅಂದ್ರೆ ನನಗೆ ಕೊಡು ನನಗೆ ಪ್ಲೀಸ್ ಫಾರ್ ಗ್ ಮೀ ಪ್ಲೀಸ್ ಫಾರ್ ಗಿವ್ ಮೀ ದಯಮಾಡಿ ಫಾರ್ ಗಿವ್ ಮೀ ನನ್ನನ್ನು ಕ್ಷಮಿಸು ಫಾರ್ ಗಿವ್ ಮೀ ಫಾರ್ ಗಿವ್ ಮೀ ಅಂದರೆ ನನ್ನನ್ನು ಕ್ಷಮಿಸು ದಯಮಾಡಿ ನನ್ನನ್ನು ಕ್ಷಮಿಸು ಮೀ ನನ್ನನ್ನು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೆ ಖುಷಿಯಾಗಿರಿ ಸ್ಮೈಲ್ ಮಾಡ್ತಾ ಇರಿ ಬಿ ಹ್ಯಾಪಿ ಕೀಪ್ ಸ್ಮೈಲಿಂಗ್ ಬೈ